ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಗಾತಿ ಆರ್ಕೆ ಹುಡುಗಿ ಅವರೇ, ಆತ್ಮೀಯರಾದ ಕಲ್ಗುಡಿ ಅವರೇ, ಈ ಕೃತಿಯನ್ನು ಸಂಪಾದಿಸಿರುವ ಗೆಳೆಯ ಶಿವಾನಂದ ಅವರೇ, ಶುಂಕರಾದ ಹಿರಿಯ ನಾಗರಾಜ್ ಅವರೇ, ವಸಂತರಾಜ್ ಅವರೇ, ನೆರೆದಿರುವ ಎಲ್ಲ ಬಂಧುಗಳೇ, ಕೃತಿಯನ್ನು ಕುರಿತು ಮಾತಾಡಬೇಕು ಅಂತ ವಿಮಲ ಅವರು ಹೇಳಿದರು. ಕೃತಿಯನ್ನು ಕುರಿತು ಮಾತಾಡಲಿಕ್ಕೆ ಇಬ್ಬರು ಕೂತಿದ್ದಾರೆ. ಅವರು ಕರೆದಾಗ ಕೃಷ್ಣ ಶ್ರೀಮಂತ್ ಮತ್ತು ಬಿ ಎನ್ ನಾಗರಾಜ್ ಅವರನ್ನು ಕೃತಿಯ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದರು. ನಾನು ಕೃತಿಯನ್ನು ನಿಮಿತ್ತ ಮಾಡಿಕೊಂಡು ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಚಿಂತನ ಪ್ರಕಾಶನ ಹೊಂದಿರುವಂತಹ ಈ ಪುಸ್ತಕ ಒಂದು ಅಮೂಲ್ಯವಾದ ದಾಖಲೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಅದಕ್ಕಾಗಿ ಚಿಂತನ ಪ್ರಕಾಶದ ಗೆಳೆಯರನ್ನು ಮೊದಲು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದು, ಶಿವಾನಂದ ಅವರನ್ನ ಆಕ್ಷೇಪಿಸುತ್ತಲೇ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಕಾರಣ ಏನಂದ್ರೆ ಇದ್ದಿದ್ದ ಯಾಕೆ ಬರೀದೇ ಸುಮ್ಮನೆ ಕೂತಿದ್ವಿ ಅಂತಂತೆ ಆಕ್ಷೇಪ ಅಂದ್ರೆ ಬಹಳ ಸೊಗಸಾದ ವಿಮರ್ಶೆಯನ್ನು ಬರೀತಾ ಇದ್ದ ಶಿವಾನಂದ್ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ನೆಪಗಳಿಂದ ಕಾರಣ ಅನ್ನೋದಕ್ಕಿಂತ ನೆಪಗಳು ಸಾಮಾನ್ಯವಾಗಿ ಬರೆಯುವ ಉಪಯೋಗ ಇರೋರು ಸ್ವಲ್ಪ ಕೆಲಸ ಕಾಯಿಲ್ಲ ಬರೆಯೋಕಾಗಿಲ್ಲ ಅಂತ ಮೊದಲು ಹೇಳ್ತಾರೆ. ಕಾಯಿ ಆದ್ಮೇಲೆ ಮನೆ ಕಟ್ಟಿಲ್ಲ ಅಂತ ಹೇಳ್ತಾರೆ, ಮದುವೆ ಆಗಿಲ್ಲ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಕಾರಣ ಹೇಳ್ಕೊಂಡು ಬರೆಯೋದನ್ನ ಸ್ವಲ್ಪ ಕ್ರಿಯಾಶೀಲ ಆಗೋದನ್ನ ಬರೆಯೋದು ಅಂತ ಅಷ್ಟೇ ಇಲ್ಲ, ಬರೆಯೋದು ಒಂದೇ ಅಲ್ಲ, ಬರೆಯೋದೊಂದೇನೆ ಜಗತ್ತಿನ ಅಂತಿಮ ಉದ್ದೇಶ ಏನಲ್ಲ, ಬರೀದೇನು ಕ್ರಿಯಾಶೀಲವಾಗಿರ್ತಕ್ಕಂಥ ಅನೇಕ ಸರ ಅಂತ ಅನೇಕ ನೆಪಗಳನ್ನ ಕಾರಣಗಳನ್ನಾಗಿ ಕೊಡ್ತಾ ಮುಂದುವರ್ತಕ್ಕಂಥವ್ರು ಇರ್ತಾರೆ. ಎಲ್ಲರೂ ಬರೆಯೋಕ್ಕಾಗಲ್ಲ, ಆದರೆ ಬರೆಯೋ ಸಾಧ್ಯ ಇಲ್ಲವಾದ್ರು ಬರೀತಾ ಹೋಗಬೇಕು ಅಂತಲೇ ನಾನು ಅನ್ಕೊಂಡಿದ್ದೇನೆ. ಹಾಗೆ ವಿಮರ್ಶಾ ಕ್ಷೇತ್ರದಲ್ಲಿ ಬಹಳ ಹೊಸ ರೀತಿಯ ಬರವಣಿಗೆಯನ್ನ ಪ್ರಗತಿಪರ ವಿಚಾರಧಾರೆಗೆ ಪೂರಕವಾದಂತಹ ವಿಮರ್ಶಾ ಮಾದರಿಗಳನ್ನ ಸೃಷ್ಟಿ ಮಾಡುವ ಎಲ್ಲ ಸಾಮರ್ಥ್ಯವೂ ಇದ್ದ ಶಿವಾನಂದವರು ಮಧ್ಯೆ ಒಂದು ರೀತಿ ವಿರಾಮ ಕೊಟ್ಟರು, ಅದು ಪೂರ್ಣ ವಿರಾಮ ಆಗಿರುತ್ತೆ ಅನ್ನುವಂಥ ಆತಂಕ ನಮ್ಮಲ್ಲಿತ್ತು. ಅದನ್ನ ಈಗ ಆತಂಕದಿಂದ ನಮ್ಮನ್ನ ಪಾರ್ ಮಾಡಿರೋದಕ್ಕಾಗಿ ಮೊದಲು ಆಕ್ಷೇಪಿಸಿ ಈಗ ಅವರನ್ನು ಅಭಿನಂದಿಸಲು ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಈ ಕೃತಿಯ ಏನು ಪ್ರವೇಶಿಕೆ ಇದೆ, ಒಂದು ಬಹಳ ಸೊಗಸಾದ ಪ್ರವೇಶಿಕೆ. ಬಹುಶಃ ಈ ಕೃತಿಯಲ್ಲಿ ಕೃತಿಯ ಈ ಸಂವಾದವನ್ನು ಕುರಿತ ವಿಶ್ಲೇಷಣಾತ್ಮಕವಾದಂತಹ ಬರಹಗಳು ಏನಿವೆ ಅವುಗಳ ಮಟ್ಟಕ್ಕೇನೆ ಬರುವಂತಹ ಒಂದು ಪ್ರಬುದ್ಧವಾದಂತಹ ವಿಶ್ಲೇಷಣೆ ಇರುವಂತಹ ಪ್ರವೇಶಿಕೆಯನ್ನು ಇವರು ಬರೆದಿದ್ದಾರೆ. ಅಂದ್ರೆ ಶಿವಾನಂದ ಅವರ ವಿಮರ್ಶಾ ಪ್ರಕ್ರಿಯೆ ಇದೆಯಲ್ಲ, ಅದು ಮುಕ್ಕಾಗಿಲ್ಲ ಅನ್ನೋದನ್ನ ಇದು ಸೂಚಿಸುತ್ತೆ. ಅವರು ಮತ್ತು ಅವರಷ್ಟು ಈ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಹೋಗಬೇಕು. ಇದು ಸಾಮಾನ್ಯವಾಗಿ ಪ್ರಗತಿಪರ ವಿಚಾರಧಾರೆಯಲ್ಲಿ ನಾವು ಪ್ರತಿಪಾದಿಸುತ್ತೇವೆ ಅಂತ ಪ್ರಜ್ಞಾಪೂರ್ವಕವಾಗಿ ಹೇಳಿಕೊಂಡು ಬರೀತಾ ಇರ್ತಕ್ಕಂಥವ್ರು ಇರ್ತಾರಲ್ಲ, ಅಂತ ಸೃಜನಶೀಲ ಪ್ರಾಣಗಳಿಗೆ ಅನೇಕ ಸವಾಲುಗಳಿರುತ್ತೆ, ಅನೇಕ ಸವಾಲುಗಳು ಸಮಸ್ಯೆಗಳಿರುತ್ತವೆ ಅವರಿಗೆ. ನಾವು ಬದ್ಧ ಬರಹಗಾರರು ಅಂತ ಹೇಳ್ಕೊಂಡು ಬರೆಯಲು ಅನೇಕ ಸಮಸ್ಯೆಗಳಿರುತ್ತವೆ. ಹಾಗಾಗಿ ಇದಕ್ಕೆ ಭಿನ್ನವಾದ ಕಲೆಯನ್ನೇ ಬಹಳ ಮುಖ್ಯ ಅಂತ ಭಾವಿಸಿಕೊಂಡಿರ್ತಕ್ಕಂಥ ವಿಮರ್ಶಾ ಮಾದರಿಗಳು ಈ ಕೃತಿಯ ಜೊತೆ ನಡೆಸುವ ಅನುಸಂಧಾನ ಇದೆಯಲ್ಲ, ಅದೇ ಬೇರೆ ಕ್ರಮದ್ದಾಗಿದೆ. ಇಂಥ ಸಂದರ್ಭದ ಒಳಗಡೆ ಪ್ರಗತಿಪರ ಆಶಯಗಳಿದ್ದಂತಹ ಸೃಜನಶೀಲ ಕೃತಿಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ವಿಶ್ಲೇಷಿಸುವ, ಮಾರ್ಗದರ್ಶನ ಮಾಡುವ, ಚರ್ಚಿಸುವ ವಿಮರ್ಶಕರು ನಮ್ಮಲ್ಲಿ ಬೇಕಾಗಿರ್ತಾರೆ. ಆ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತಿದ್ದೇನೆ. ಅಂಥ ವಿಮರ್ಶಕರು ಶಿವಾನಂದ ತರದ ವಿಮರ್ಶಕರು ನಮ್ಮಲ್ಲಿ ಹೆಚ್ಚೆಚ್ಚು ಬಂದಿದ್ದರೆ ಪ್ರಗತಿಪರ ಆಶಯದ ಸೃಜನಶೀಲ ಲೇಖಕರು ಇದ್ದಾರಲ್ಲ, ಅವರು ಬಹುಶಃ ಆತಂಕದಲ್ಲಿ ಎಲ್ಲಿಂದ ಬರೀತಾ ಇರಲಿಲ್ಲ. ಎಪ್ಪತ್ತೆಂಬತ್ತರಲ್ಲಿ ಬಹಳ ಉತ್ಸಾಹದಲ್ಲಿ ಬರೀತಾ ಇದ್ದಾಗಲೂ ಮುನ್ನುಡಿ ಬರೆಸಬೇಕು ಅಂತಂದಾಗ ಯಾರ್ಯಾರ ಹೋಗ್ತಿದ್ರು ನಮ್ಮ ಲೇಖಕರು ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಯಾರು ಅಂದ್ರೆ ಬೇರೆಯವರಿಂದ ಒಂದು ಪ್ರಮಾಣ ಪತ್ರ ಬರಬೇಕು ಅಂತಲೇ ಆ ಪ್ರಮಾಣ ಪತ್ರ ಇದ್ರೆ ಅಥವಾ ಒಂದು ಸರ್ಟಿಫಿಕೇಟ್ ಇದ್ರೆ ನನ್ನ ಕೃತಿಯ ಬಗ್ಗೆ ಸದಭಿಪ್ರಾಯ ಬರಬಹುದು ಅನ್ನುವಂತ ಅವರು ಗ್ರಂಥದ ಹಿಂದೆ ಸಹ ಅದು ವ್ಯಕ್ತಿಗತವಾಗಿರ್ತಕ್ಕಂಥ ಅಲ್ಪು ಅಂತ ನನಗೆ ಅನಿಸೋದಿಲ್ಲ. ಹಾಗಾಗಿ ನಮ್ಮ ವಿಮರ್ಶಾ ವಲಯದಲ್ಲಿರುವ ಸಿದ್ಧ ಮಾದರಿಗಳಿಗೆ ಭಿನ್ನವಾಗಿರುವಂತಹ ಇನ್ನೊಂದು ಮಾದರಿಗಳು ಅನೇಕ ಮಾದರಿಗಳು ನಮ್ಮಲ್ಲಿವೆ ಇಲ್ಲ ಅಂತ ಹೇಳ್ತಿಲ್ಲ. ಅದೇ ಶಿವಾನಂದರವರು ಇನ್ನಷ್ಟು ಕ್ರಿಯಾಶೀಲ ಆಗಬೇಕಾಗಿತ್ತು ಅಂತ ನನ್ನಂಥವ್ರು ಆಗಿಸ್ತಾ ಇದ್ವಿ. ಈಗ ನೆಪ ಹೇಳೋದಿಲ್ಲ, ಅವ್ರು ನಿವೃತ್ತರಾಗಿಬಿಟ್ಟಿದ್ದಾರೆ, ಜನಸ್ಥಿತಿಯಿಂದ ನಿವೃತ್ತರಾಗಿದ್ದಾರೆ. ಸೊ ಹಾಗಾಗಿ ಈಗ ಪ್ರಾರಂಭ ಮಾಡಿದ್ದಾರೆ,
ಈ ಸಂಪಾದನೆ ಮಾಡುವುದರ ಜೊತೆಗೆ ಕೃತಿಯನ್ನು ಅವರು ಬರೆದಿರೋ ಪ್ರವೇಶಕ್ಕೆ ಸ್ವಾಗತಾಗಿರೋದ್ರಿಂದ ಈ ಮಾತನ್ನ ಹೇಳ್ತಿದ್ದೇನೆ. ಮುಕ್ಕಾಳದ ಅವರ ವಿಮರ್ಶಾಸ್ತ್ರಗೆ ಇನ್ನಷ್ಟು ಇನ್ನಷ್ಟು ಬೆಳೀತಾ ಹೋಗಬೇಕು ಅಂತ ನಾನು ಆಶಿಸ್ತಾ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಕಾಗೋಡು ಮತ್ತು ಗಾಂಧೀಜಿಯವರ ಸಂವಾದವನ್ನು ಕುರಿತಂತಹ ಈ ಕೃತಿ ಇದೆಯಲ್ಲ, ಮುಖ್ಯವಾಗಿ ಎರಡು ಭಾಗ ಇದ್ದರೂ ಅದರ ಬಗ್ಗೆ ಅನೇಕ ಕವಿತೆಗಳು ಸೇರಿಕೊಂಡಿವೆ. ಆ ಸಂವಾದದ ದಾಖಲೆ ಒಂದು, ಅವರಿಬ್ಬರ ನಡುವೆ ಸಂವಾದಗಳು ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಯಥಾವತ್ತಾದಂತಹ ಒಂದು ದಾಖಲೆಯನ್ನು ಇಲ್ಲಿ ಕೊಡಲಾಗಿದೆ. ಒಂದು, ಆ ಸಂವಾದವನ್ನು ವಿಶ್ಲೇಷಿಸುವ ಲೇಖನಗಳು ಇವೆ. ಇದರಲ್ಲಿ ಕೆಲವು ಬಿಡಿಯಾಗಿ ಕಾಗೋಡರನ್ನೇ ಕುರಿತಂತಹ ಲೇಖನಗಳಿವೆ. ಇದರ ಜೊತೆಗೆ ಕೆಲವು ಕವಿತೆಗಳಿವೆ. ಈ ಎಲ್ಲವನ್ನ ಸೇರಿಸಿದಂತಹ ಈ ಪುಸ್ತಕ ತನ್ನ ಸ್ವರೂಪದಲ್ಲಿಯೇ ಒಂದು ವಿಶಿಷ್ಟತೆಯನ್ನು ಪಡೆದಿದೆ. ನನಗೆ ಕಾಗೋಡು ಮತ್ತು ಗಾಂಧಿ ಇದ್ದಾರಲ್ಲ, ನಾನು ಕಾಗೋಡನ ಯಾಕೆ ನಾಪಿಸ್ಕೋತೀನಿ ಅಂತಂದ್ರೆ, ನಾನು ಬರೆಯೋದು ಮಾಡಿದ್ದೇನೆ ಕಾಗೋಡ ನನ್ನ ವಾದಿ ಅನ್ನುವಂಥ ಪುಸ್ತಕ. ನಾನು 8ನೇ ತರಗತಿ ಓದ್ತಾ ಇದ್ದ ಸಂದರ್ಭದಲ್ಲಿ ಆಗೇ 8ನೇ ತರಗತಿ ಅನ್ನೋದು ಮಾಧ್ಯಮಿಕ ಶಾಲೆಯ ಭಾಗ ಆಯಿತು, ಪ್ರೌಢಶಾಲೆ ಸೇರಿದಿಲ್ಲ. ಓದ್ತಾ ಇರೋ ಸಂದರ್ಭದಲ್ಲಿ ನನ್ನ ವಾದಿ ಅನ್ನುವಂಥ ಇವರ ಆತ್ಮಚರಿತ್ರೆಯ ಒಂದು ಭಾಗ ಇಟ್ಟಿದ್ರು. ಸಾಮಾನ್ಯವಾಗಿ ಕಥೆ ಪುಸ್ತಕಗಳು ಹಾಗೆ ಏರ್ ಕೃಷ್ಣ ಶಾಸ್ತ್ರಿಗಳ ವಚನ ಭಾರತವನ್ನು ಇಟ್ಟು ಏರ್ ಕೃಷ್ಣ ಶಾಸ್ತ್ರಿಗಳ ವಚನ ಭಾರತವನ್ನು ಸರಾಗವಾಗಿ ಓದಿದಾಗೆ ನಮ್ಮ ವಯಸ್ಸಿಗೆ ತಕ್ಕನಾಗಿ ಅರ್ಥ ಮಾಡ್ಕೊಂಡಾಗೆ ನಮ್ಮ ವಯಸ್ಸಿಗೆ ತಕ್ಕನಾಗಿ ಅಂತ ಹೇಳ್ತಿದ್ದೀನಿ ನಾನು ಅರ್ಥ ಮಾಡ್ಕೊಂಡಾಗೆ ನನ್ನ ಬಾಲ್ಯನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆ ನನ್ನ ಬಾಲ್ಯ ಓದ್ತಾ ಓದ್ತಾ ಠಾಕೂರ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಬೇರೆ, ನನ್ನ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಬೇರೆ. ಆದರೆ ಅವರೊಬ್ಬ ಕವಿಯಾಗಿದ್ರು, ಪದ್ಯ ಬಂದಾಗ ಕ್ಲಾಸ್ನಲ್ಲೆಲ್ಲ ಚಪ್ಪಡೆ ಹೊಡೆದು ಮೇಸ್ಟು ಬೆಚ್ಚಿಕೊಂಡ್ರು ಅಂತ ಹೇಳಿದಾಗ ನಾನು ಯಾಕೆ ಒಬ್ಬ ಕವಿ ಆಗಬಾರದು ಅಂತ ಅನ್ನಿಸ್ತು. ಹಾಗೂ ಇಡೀ ದೇಶಕ್ಕೆ ಮಹಾಕವಿ ಆದರೆ ನಾನು ಬರಬಹುದಾದ್ರೂ ಮಹಾಕವಿ ಆಗ್ಬೋದಲ್ಲ ಅನ್ನುವಂಥ ಪ್ರೇರಣೆಯನ್ನ ಉಂಟಾಗಿದ್ದರೆ ಈ ನನ್ನ ಬಾಲ್ಯ ಅನ್ನುವಂಥ ಕಾಗೋಡರ ಒಂದು ಕೃತಿ ಅದು. ಆದರೆ ಅವರಿಗಿಂತ ಇದರಲ್ಲಿ ಇಲ್ಲದೇ ಇದ್ದಾಗಲೂ ನಾನು ಯಾಕೆ ಆಗಬಾರದು ಎನ್ನುವ ಆ ಪ್ರೇರಣೆಯನ್ನು ಕೊಡ್ತಲ್ಲ. ಆ ಕಾರಣಕ್ಕಾಗಿ ಇವತ್ತೂ ನಾನು ನನ್ನ ಬಾಲ್ಯವನ್ನು ಜ್ಞಾಪಿಸಿಕೊಳ್ತೇನೆ. ಕನ್ನಡದ ಯಾವುದೇ ಕವಿಗಳಿಂದ ಆಗ ನಾನು ಪ್ರೇರಣೆ ಪಡೆದಿರಲಿಲ್ಲ. ಆಮೇಲೆ ಒಂದಷ್ಟು ಬರೀ ಬರೆದಿದ್ದ ಎಷ್ಟು ಒಳ್ಳೆಯದು ಅನ್ನೋದು ನಮಗೆ ಗೊತ್ತಾಗಿರ್ತಿರುವ ಅದೆಲ್ಲ ಬೇರೆ. ಆದರೆ ಈ ರೀತಿ ಪ್ರೇರಣೆ ಕೊಟ್ಟಿದ್ದೀನಿ ಅಲ್ಲ, ಇವತ್ತು ನಾನು ಜ್ಞಾಪಿಸಿಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಕುಗ್ರಾಮದ ಒಳಗಡೆ ಹಾಗೂ ಈ ಥರ ಪರಿಣಾಮ ಬೀರಲು ಸಾಧ್ಯ ಆಯಿತು. ಅದರ ಜೊತೆಗೆ ನಮಗೆ ಆಗಿರ್ತಾ ಇದ್ದ ಪುಸ್ತಕಗಳಲ್ಲಿ ನಾನು ಕಾಗೋಡರ ಜೊತೆಗೆ ಓದಿದ್ದು ಗಾಂಧೀಜಿಯವರ ಬಾಲ್ಯದ ದಿನಗಳು. ಅದರ ಪ್ರತ್ಯೇಕತೆಯ ಅವರು ಹರಿಶ್ಚಂದ್ರ ನಾಟಕ ನೋಡ್ಕೊಂಡು ಬಂದರು. ಹರಿಶ್ಚಂದ್ರ ನಾಟಕದ ಸತ್ಯ ಸಂಸ್ಥೆ ಇದೆಯಲ್ಲ ಅದರ ಪರಿಪಾಲಿಸ್ತಾ ಬಂದರು, ತಪ್ಪಾಗಿದ್ದನ್ನು ಒಪ್ಕೊಂಡ್ರು. ಇವೆಲ್ಲ ನಮಗೆ ಬಾಲ್ಯದ ತುಂಬಾ ಇಳಿಸ್ತಾ ಇದ್ದಂತ ಬಂದ್ರೆ ಈಗ ಇಳಿಸ್ತಾ ಇಲ್ಲ ಅಂತಲ್ಲ. ಈಗ ಸತ್ಯದ ಬಗ್ಗೆ ಮಾತಾಡುವ ಕಾಲು ಅನ್ನುವ ಗೊತ್ತಿಲ್ಲ, ಇದು ಬಂಧನ ಕಾಲ, ಈ ಸಮಯ ನಮ್ಮ ಬಂಧನದ ಕಾಲ. ಹಾಗಾಗಿ ಸತ್ಯ ಸಿಗುತ್ತೋ ನಾಪತ್ತೆ ಆಗುತ್ತೋ ಹುಳು ಸಿಗುತ್ತೋ ಅದು ಬೇರೆ ವಿಷಯ. ಆದರೆ ಒಬ್ಬ ಗಾಂಧಿ ತಾನು ತಪ್ಪಾಡದೆ ಒಪ್ಕೊಳ್ಳೋದು, ಎಲ್ಲರೂ ಗುರುತುಕೊಂಡಿದ್ದೆ ತಪ್ಪಾಯಿತು ಅಂತ ಅನ್ನೋದು, ಹರಿಶ್ಚಂದ್ರ ಇದಾನಲ್ಲ ಅವನ ಸತ್ಯದ ದಾರಿ ಬಹಳ ಮುಖ್ಯ ಅಂತ ಭಾವಿಸ್ಕೊಳ್ಳೋದು, ಇದೆಲ್ಲ ಆದ ಕಾಲಭಾವಿಗಳಾದ ನನ್ನತ್ವದಲ್ಲಿ ನಿಜವಾಗ ನಾವು ಬದುಕೋದಾಗಿ ಬದುಕಬೇಕಪ್ಪ ಅಂತ. ಓದು ಪರೀಕ್ಷೆಗಷ್ಟೇ ಅಲ್ಲ ಅಂತ ಭಾವಿಸ್ಕೊಂಡ ಕಾಲ ಅದು. ಓದು ಪರೀಕ್ಷೆಗಷ್ಟೇ ಅಂತ ಭಾವಿಸ್ಕೊಳ್ತಿರೋ ಕಾಲದಲ್ಲಿ ನಾವಿದ್ದೇವೆ. ಈಗ ಶಿಕ್ಷಣ ನಮಗೆ ಬರ್ತಾ 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 ಓದು ಪರೀಕ್ಷೆಗಾಗಿ, ಓದು ಉದ್ಯೋಗಕ್ಕಾಗಿ, ಓದು ಅಂಕಗಳಿಗಾಗಿ ಅಂತ. ಆದರೆ ನನ್ನಂಥವ್ರಿಗಾಗ ನನ್ನಂಥವ್ರು ಅಂದರೆ ನಾನು ಅಂತ ಹೇಳ್ತಿರೋದು ನಾವು. ನಮಗೆ ಅಕ್ಷರ ಅನ್ನೋದು ರೋಮಾಂಚನ ಅದು. ಅಕ್ಷರ ಅನ್ನೋದೇ ಒಂದು ರೋಮಾಂಚನ ಆಗಿದ್ದವ್ರಿಗೆ ಅಕ್ಷರ ನಮ್ಮ ಒಳಗಡೆ ಬಂತು, ನಾವು ಓದೋದನ್ನು ಶುರು ಮಾಡಿದ್ವಿ ಅಂದಾಗ ಅದು ಓದಿದ್ದನ್ನು ನಾವು ಅನುಸರಿಸಬೇಕಲ್ವಾ ಅಂತ ಅನ್ನಿಸ್ತಿದ್ದ ಕಾಲದಲ್ಲಿ ನಾವು ಪ್ರಾಮಾಣಿಕರಾಗಿರಬೇಕು, ಸತ್ಯವನ್ನು ಪರಿಪಾಲಿಸಬೇಕು ಅನ್ನುವಂಥ ಈ ಸರಳ ಮೌಲ್ಯಗಳ ಬೋಧನೆ ಇದೆಯಲ್ಲ ಅದು ನನ್ನಂಥವ್ರಿಗೆ ಸಿಕ್ಕಿದ್ದು ಗಾಂಧಿಯಿಂದ. ಹೀಗಾಗಿ ಇಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಮನಸ್ಸಿನ ಭಾಗ ಆಗಿದ್ದು. ಇವರಿಬ್ಬರ ನಡುವೆ ನಡೆದ ಸಂವಾದವನ್ನು ಕುರಿತ ಈ ದಾಖಲೆಗಳಿರುವಂತಹ ಈ ಕೃತಿಯನ್ನ ಬಿಡುಗಡೆ ಮಾಡತಕ್ಕಂತಹ ಒಂದು ಈ ಸಂದರ್ಭ ಇದೆಯಲ್ಲ, ಇದರಲ್ಲಿ ಒಂದು ತುಂಬಾ ಸಂತೋಷದ ಸಂದರ್ಭ. ಯಾಕೆಂದ್ರೆ ಯಾವುದೋ ಹಳ್ಳಿಗಾಡಿನಲ್ಲಿ ದನ ಕಾಯುವಂತ ಒಬ್ಬ ಹುಡುಗ ಒಂದು ಕಲಾಕ್ಷೇತ್ರದ ಆವರಣದಲ್ಲಿ ಶಿಕ್ಷಣದಲ್ಲಿ ಯಾವುದನ್ನ ನಾನು ಪ್ರೇರಣೆ ಪಡೆದೆ ಅಂತ ಜ್ಞಾಪಿಸ್ಕೊಳ್ತಿದ್ನೋ ರೋಮಾಂಚನ ಪಡ್ತಿದ್ನೋ ಅದನ್ನ ಇನ್ನಷ್ಟು ವಿವೇಕದಿಂದ
ನೋಡುವಂತಹ ಒಂದು ಕೃತಿಯನ್ನು ಬಿಡುಗಡೆ ಮಾಡುವಂತಹ ನನಗೆಲ್ಲೋ ಒಂದು ಕಡೆ ವೈಯಕ್ತಿಕವಾಗಿ ಬಹಳ ಸಂತೋಷವಾದದ್ದು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಸುತ್ತದ ಮಹತ್ವ ಏನು ಅಂತ ನಾವು ನೋಡ್ತಾ ಹೋದರೆ, ಈಗಾಗಲೇ ಗೆರೆಯ ಕಲ್ಗುಡಿ ಇದ್ದಾರೆ, ಸೂತ್ರ ಬಿ ಎನ್ ನಾಗರಾಜ್ ಮುಂತಾದವರು ಮಾತಾಡಿದ್ದಾರೆ, ಹಾಗಾಗಿ ನಾನು ಸ್ಥೂಲವಾಗಿ ಕೆಲ ವಿಷಯಗಳನ್ನಷ್ಟೇ ಪ್ರಸ್ತಾಪ ಮಾಡಲು ಇಷ್ಟಪಡ್ತೇನೆ. ಈ ಪುಸ್ತಕದ ಯಾಕೆ ಸಹ ಮಹತ್ವದ್ದು ಅಂತಂದರೆ, ಒಂದು ದಾಖಲೆಯಾಗಿ ಮಹತ್ವ. ಮೂಲ ದಾಖಲೆಗಳು ಇವತ್ತು ಯಾವಾಗಲೂ ಬಹಳ ಮುಖ್ಯ ನಮಗೆ ಅಂತ, ಏಕೆಂದರೆ ಅದರ ಓದಿನ ಮುಖಾಂತರವಾಗಿ ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಪ್ರವೇಶವನ್ನು ಮಾಡಬಹುದು, ಒಂದೊಂದು ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇರುತ್ತೆ, ಮತ್ತೊಂದು ಸಂವಾದವನ್ನು ಮುಂದುವರಿಸಲು ಸಾಧ್ಯ ಆಗಿರುತ್ತೆ. ಹಾಗಾಗಿ ಆ ಮೂಲ ದಾಖಲೆಗಳನ್ನು ಇದ್ದ ಹಾಗೆಯೇ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಪ್ರಾಥಮಿಕವಾದ ಒಂದು ಮಹತ್ವ ಅದಕ್ಕೆ ಬರುತ್ತೆ ಇಲ್ಲಿ, ಅದರ ಜೊತೆಗೆ ಅದರ ವಿಶ್ಲೇಷಣೆ ಮಾಡಿರತಕ್ಕಂಥದ್ದು ಇವೆ. ಹಾಗಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಮಾದರಿಗಳನ್ನು ಈ ಪುಸ್ತಕ ನಮಗೆ ಕೊಡ್ತಾ ಹೋಗುತ್ತೆ ಅನ್ನೋದಕ್ಕಾಗಿ ಮುಖ್ಯ ಅಂತ ಅನ್ನುತ್ತೆ. ಈ ಇಲ್ಲಿರುವಂತಹ ಸಂವಾದವನ್ನು ನೋಡ್ತಾ ಹೋದಾಗ ಕೆಲವು ತಾತ್ವಿಕ ಪ್ರಶ್ನೆಗಳನ್ನು ಇದು ಉಂಟಾಗುತ್ತೆ, ಮತ್ತು ತಾತ್ವಿಕ ಚರ್ಚೆಗಳು ನಡೀತಾ ಇರೋದನ್ನು ನಾವು ಕಾಣ್ತೇವೆ. ಈ ತಾತ್ವಿಕತೆಯ ಕಾರಣಕ್ಕಾಗಿ ಈ ಕೃತಿ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಈ ತಾತ್ವಿಕತೆಯನ್ನು ಮಂಡಿಸಿದ, ಪ್ರತಿಪಾದಿಸಿದ ಮತ್ತು ಸಂವಾದಿಸಿದವರು ಯಾರಿದ್ದಾರೆ, ಅವರ ಇಬ್ಬರ ವ್ಯಕ್ತಿತ್ವಗಳು ಇಲ್ಲಿರುವಂತಹ ಬರಹಗಳ ಮುಖಾಂತರವಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅವರಿಬ್ಬರ ಎಂಥ ವ್ಯಕ್ತಿತ್ವ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಈ ಮುಖಾಂತರವಾಗಿ. ಈ ಕಾರಣಕ್ಕಾಗಿ ಇದೊಂದು ಮುಖ್ಯವಾದ ಪುಸ್ತಕಗಳಲ್ಲಿ. ಇದರ ಜೊತೆಗೆ ಗಾಂಧಿ ಹಾಗೆ ಯೋಚನೆ ಮಾಡಕ್ಕೆ ಏನು ಕಾರಣ, ಸಾಗರ ಜೀವಿ ಯೋಚನೆ ಮಾಡೋದಕ್ಕೆ ಏನು ಕಾರಣ, ಇವರಿಬ್ಬರ ಸಂವಾದ ನಡೆದದ್ದು ಒಂದು ನಿರ್ದಿಷ್ಟ ಸಾಮಾಜಿಕ ಆರ್ಥಿಕ ರಾಜಕೀಯ ಸನ್ನಿವೇಶದಲ್ಲಿ, ಅಂಥದ್ದೊಂದು ಸನ್ನಿವೇಶ ಇದೆಯಲ್ಲ, ನಮ್ಮ ಒಂದು ಸಾಮಾಜಿಕ ಸಂದರ್ಭ ಇದೆಯಲ್ಲ, ಆ ಸಾಮಾಜಿಕ ಸಂದರ್ಭವನ್ನು ಅರ್ಥೈಸಿಕೊಳ್ಳುವುದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿಕೆಯೊಂದನ್ನು ಇಲ್ಲಿರುವ ಬರಹಗಳು ನಮಗೆ ಒದಗಿಸಿಕೊಡುತ್ತವೆ ಅನ್ನೋ ಕಾರಣಕ್ಕಾಗಿ ಮತ್ತಷ್ಟು ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವರ ಆಲೋಚನಾ ವಿಧಾನದ ಹಿಂದೆ ಟಾಗೋರು ಹೇಳೋ ವಿಚಾರಗಳ ರೀತಿ ಇರ್ಬೋದು, ಗಾಂಧಿ ಇನ್ನೊಂದು ಇರ್ಬೋದು, ಎಷ್ಟೋ ವಿಚಾರಗಳಲ್ಲಿ ಗಾಂಧಿಗಿಂತ ನನಗೆ ಟಾಗೋರು ಹತ್ತ ಅಂತ ಅನ್ನಿಸ್ಬಿಡುತ್ತೆ ಎಷ್ಟೋ ವಿಚಾರಗಳು. ಆದರೆ ಯಾಕೆ ಟಾಗೋರು ಹಾಗೆ ಯೋಚನೆ ಮಾಡಿದ್ರು, ಅವರ ಹಿನ್ನೆಲೆ ಏನು, ಗಾಂಧಿ ಯಾಕೆ ಯೋಚನೆ ಮಾಡಿದ್ರು ಅವರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಪ್ರಾಥಮಿಕ ಹಂತ. ಬೇರೆ ಇನ್ನೊಂದು ಅಂತ, ಇಬ್ಬರು ನಿಂತಿದ್ದ ಒಂದು ಸಂದರ್ಭ ಇದೆಯಲ್ಲ, ಬ್ರಿಟಿಷ್ ವಸಾಹತುಶಾಹಿಯ ಸಂದರ್ಭ, ಆಗ ನಮಗೆ ಬಂದಂತಹ ಪಾಶ್ಚಾತ್ಯ ಶಿಕ್ಷಣ, ಅಲ್ಲಿ ಆಗ್ತಾ ಇದ್ದಂತಹ ಶಿಕ್ಷಕರು, ಈ ಒಂದು ಸನ್ನಿವೇಶ ಇದೆಯಲ್ಲ, ಆ ಸನ್ನಿವೇಶವನ್ನ ಇಬ್ರು ಬೇರೆ ಬೇರೆ ಮಾದರಿಗಳಲ್ಲಿ ನಮಗೆ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಆ ಸನ್ನಿವೇಶದೊಳಗಡೆ ಇಬ್ರು ಕ್ರಿಯಾಶೀಲರಾಗಿದ್ದಂತಹ ವಿಭಿನ್ನವಾದಂತಹ ಮಾದರಿಗಳು ನಮಗೆ ಸಿಗ್ತಾ ಹೋಗುತ್ತಲ್ಲ. ಹಾಗಾಗಿ ಆ ಸನ್ನಿವೇಶವನ್ನು ಹೇಗೆ ಎದುರಿಸ್ತಾ ಇದ್ರು, ಹೇಗೆ ಗ್ರಹಿಸ್ತಾ ಇದ್ರು, ಹೇಗೆ ನಮಗೆ ಅದನ್ನ ಕೊಡಮಾಡ್ತಾ ಇದ್ರು, ಈ ಕಾರಣಕ್ಕಾಗಿ ಈ ಪುಸ್ತಕ ಮುಖ್ಯವಾದದ್ದು ಅಂತ ನನ್ನ ಅನಿಸುತ್ತೆ. ಒಟ್ಟಾರೆಯಾಗಿ ಇದೊಂದು ಚಾರಿತ್ರಿಕ ಚರ್ಚೆಯ, ಚಾರಿತ್ರಿಕ ಸಂವಾದದ ಒಂದು ಕೃತಿಯಾಗಿ ನಾವು ಓದಲೇಬೇಕಾಗಿರ್ತಕ್ಕಂಥದ್ದು ಅನ್ನೋದ್ರಿಂದ ಇದರ ಸಂಪಾದಕರು ಮತ್ತು ಪ್ರಕಾಶಕರು ಇಬ್ಬರನ್ನು ಮತ್ತಷ್ಟು ಅಭಿನಂದನಾಗುತ್ತಂತೆ ನಾನು ಭಾವಿಸ್ಕೊಂಡಿದ್ದೇನೆ. ನನಗೆ ಮುಖ್ಯವಾಗಿ ಈ ಪುಸ್ತಕ ಓದಿದಾಗ ಒಂದು ವೈಜ್ಞಾನಿಕ ವಾಗ್ವಾದ ಯಾವ ನೆಲೆಯಲ್ಲಿರಬೇಕು ಅನ್ನೋದು ಒಂದು ಮಾದರಿಯಲ್ಲ, ಏಕೆಂದರೆ ನಮ್ಮಲ್ಲಿ ಎಷ್ಟೋ ಸಾರಿ ವಾಗ್ವಾದಗಳು ಜಗಳಗಳಾಗಬಹುದು, ಜಗಳ ಅದನ್ನು ಬಹಳ ಇದಾಗಿ ಇರ್ತೀವಿ ನಾವು, ಈ ನಿಮ್ಮ ಜೊತೆ ಜಗಳಾಡಬೇಕಾದಂತೆ ಈ ನವ್ಯ ಸಾಹಿತ್ಯ ಸಂದರ್ಭದ ಒಳಗಡೆ ಈ ತರದ ಪದಗಳ ಬಂದರೆ ಒಂದು ರೋಮಾಂಚನ ಆಗಿತ್ತು, ಏಕೆಂದ್ರೆ ಹಿಂದೆಲ್ಲ ಇದ್ದ ರಸರುಚಿಗಳು ಒಂದು ರೀತಿ ರುಚಿ ಸದೃಶವಾದ ರೀತಿಯಲ್ಲಿ ಕವಿಗಳು ಅಂದರೆ ಬೇರೆ ತರದ ಭಾವನೆ ಇದ್ದರಿಂದ ಅದನ್ನು ಉಲ್ಲಂಘಿಸುವ ಒಂದು ಪರಿವಾರ